ಕರಿಮಣಿ ಮಾಲೀಕ ನೀನಲ್ಲ ಎಂದು ರೀಲ್ಸ್ ಮಾಡಿದಾಗೆಯೇ ಪತಿಯನ್ನು ಇಲ್ಲವಾಗಿಸಿದಳು. ಪ್ರಿಯಕರಣ ಜೊತೆಗೂಡಿ ಪತ್ನಿಯಿಂದಲೇ ಪತಿಯ ಕೊಲೆ. ವಿಷ ಹಾಕಿದರೂ ಬದುಕಿಳಿದ ವ್ಯಕ್ತಿಯನ್ನು ಉಸಿರುಗಟ್ಟಿಸಿ ಕೊಲೆಗೈದರು. ಕೊನೆಗೂ ಸತ್ಯ ಬಾಯ್ಬಿಟ್ಟ ಪತ್ನಿ. ಮಾರ್ನೆ ಗ್ರಾಮದ ಅಜಕಾರಿನ ದೆಪ್ಪುತೆ ನಿವಾಸಿ ಬಾಲಕೃಷ್ಣ ಪೂಜಾರಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದು ಅವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಿ ಅಕ್ಟೋಬರ್ 19ರಂದು ಮನೆಗೆ ಕರೆತರಲಾಗಿತ್ತು. ಮರುದಿನ ರಾತ್ರಿಯೇ ಅವರು ಮೃತಪಟ್ಟಿದ್ದು ಸಂಬಂಧಿಕರಲ್ಲಿ ಸಾವಿನ ಕುರಿತು ಅನುಮಾನ ವ್ಯಕ್ತವಾಗಿತ್ತು. ಈ ಪ್ರಕರಣದ ತನಿಖೆ ನಡೆಸುವಂತೆ ಮೃತರ ತಂದೆಯೇ ಅಜಕಾರು ಪೊಲೀಸರಿಗೆ ದೂರು ನೀಡಿದ್ದರು. ಆದರೆ ಮೇಲ್ನೋಟಕ್ಕೆ ಯಾವುದೇ ಸಂಶಯ ಕಾಣಿಸದಿದ್ದ ಕಾರಣ ಅಂತ್ಯಕ್ರಿಯೆಯನ್ನು ಅಂದೇ ನಡೆಸಲಾಗಿತ್ತು. ಅಕ್ಟೋಬರ್ 20ರಂದು ಮಧ್ಯರಾತ್ರಿಯವರೆಗೂ ಸರಿಯಾಗಿದ್ದ ಬಾಲಕೃಷ್ಣ ಪೂಜಾರಿ ಅನಂತರ ಅಚಾನಕ್ಕಾಗಿ ಮೃತಪಟ್ಟಿರುವ ಬಗ್ಗೆ ಮೃತರ ಹೆತ್ತವರು ಹಾಗೂ ಆರೋಪಿ ಪ್ರತಿಮಾಳ ಸಹೋದರನ ಸಂಶಯ ಬಗೆಹರಿದಿರಲಿಲ್ಲ. ಸಾವಿನ ಮೂರನೇ ದಿನದ ವಿಧಿವಿಧಾನ ನಡೆಸಿ ಬಳಿಕ ಅಕ್ಟೋಬರ್ 25ರಂದು ಮತ್ತೆ ಈ ವಿಚಾರವನ್ನು ಕೆದಕಿದಾಗ ಕೊಲೆ ಮಾಡಿರುವುದಾಗಿ ಪ್ರತಿಮಾ ಒಪ್ಪಿಕೊಂಡಿದ್ದಳು. ಇದನ್ನು ಅಜಕಾರು ಠಾಣೆಗೆ ತಿಳಿಸಿ ಕೇಸು ದಾಖಲಿಸಿ ವಿಚಾರಗೊಳಪಡಿಸಿದಾಗ ಬಾಲಕೃಷ್ಣ ಪೂಜಾರಿಗೆ ರೋಸಿಯಂ ಎಂಬ ವಿಷ ಪದಾರ್ಥವನ್ನು ಆಹಾರದೊಡನೆ ಸೇರಿಸಿ ಕಳೆದ ಹಲವು ದಿನಗಳಿಂದ ಕೊಟ್ಟಿರುವುದಾಗಿ ಹೇಳಿದ್ದು, ಇದರಿಂದಾಗಿಯೇ ಬಾಲಕೃಷ್ಣ ಪೂಜಾರಿಯ ಆರೋಗ್ಯ ಹದಗೆಟ್ಟಿತ್ತು. ಚಿಕಿತ್ಸೆ ಪಡೆದು ಬಂದಿದ್ದ ಬಾಲಕೃಷ್ಣ ಪೂಜಾರಿ ರಾತ್ರಿ ಮಲಗಿದ್ದ ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿರುವ ಬಗ್ಗೆ ತನ್ನ ಪ್ರಿಯಕರ ದಿಲೀಪ್ ಹೆಗ್ಡೆಗೆ ತಿಳಿಸಿ ಮನೆಗೆ ಬರಲು ಹೇಳಿ ಇಬ್ಬರೂ ಸೇರಿ ಬೆಡ್ಶೀಟ್ ಅನ್ನು ಮುಖಕ್ಕೆ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಫಸ್ಟಿಂದ ಒಂದು 5-6 ತಿಂಗಳಿಂದ ಅನುಮಾನ ಇದ್ದಿತ್ತು. ಅಂದ್ರೆ ಅವರು ಎಫ್ಐಆರ್ ಒಟ್ಟಿಗೆ ಇದು ಮಾಡ್ತಾ ಇದ್ರು. ಅಂದ್ರೆ ಲಾಸ್ಟಿಗೆ ಅದೇ 2-3 ಸತ್ತು ನಾನು ಕಂಪ್ಲೇಂಟ್ ಮಾಡಿದ್ದೆ ಅದ್ರ ಬಗ್ಗೆ. ಅವಳದು ಅದು ಇದುಂಟು, ಅವ್ರನ್ನು ಒಟ್ಟಿಗೆ ಮಾಡೋಕ್ಕೆ ಇದು ಪ್ರಯತ್ನ ಪಟ್ಟಿದ್ದೇನೆ. ಒಟ್ಟಿಗೆ ಓಡಾಡೋದೆಲ್ಲ ನೋಡಿದ್ದೆ ನಾನು ನೋಡಿಲ್ಲ, ಖಾಲಿ ಮೊಬೈಲೆಲ್ಲ ಇದು ಮಾಡಿದ್ದು. ಮತ್ತೊಂದು ಸಲ ಗಾಡಿಯಲ್ಲಿ ನೋಡಿದ್ದೇನೆ. ಹೌದು, ಅದೇ ನಾನು ಇದು ಸರಿ ಮಾಡಲಿಕ್ಕೆ ಹೋಗಿದ್ದು. ಲಾಸ್ಟಿಗೆ ಅವಳು ಅದೇ ಇಲ್ಲಿ ಲಾಸ್ಟ್ ಕಂಪ್ಲೇಂಟಲ್ಲಿ ಅದೇ ಅವಳು ಲಾಸ್ಟ್ ನಾನು ಅವನೇ ಬೇಕಂತ ಕೈ ಹಿಡ್ಕೊಂಡು ಅವನದು ಅದು ಇವರಿಗೆ ಜಾಸ್ತಿ ಇದಾಯಿತು, ಪ್ರೆಷರ್ ಆಯಿತು. ಅದ್ಯಾವಾಗ ಸಾಧಾರಣ? ಒಂದು 20-25 ದಿವಸ ಮುಂಚೆ. ಹೌದು, ಮತ್ತು ಇವನು ಎಸ್ ಐ ಹೇಳಿದ್ದಾರೆ, ಇವನೇ ಎಲ್ಲ ಕ್ಲಿಯರ್ ಆಗಿದೆ. ಇವಳನ್ನ ಬಿಡಿಸಿ ನಾವು ಕರ್ಕೊಂಡೋಗಿದ್ದೆ, ಅವ ಅಲ್ಲಿಗೆ ಹೋದ, ಅವ್ರ ಮನೆಗೆ ಹೋದ. ನೆಕ್ಸ್ಟಿಗೆ ಅದೇ ಮತ್ತೆ ಎಫ್ ಐ ಆರ್ ಇತ್ತು ಅಂತ ಈಗ ನಮಗೆ ಸುದ್ದಿ ಉಂಟು. ಫಸ್ಟ್ ಗೊತ್ತಿಲ್ಲ, ನಾವು ಅವಳಷ್ಟು ನಾವು ಬಿಟ್ಟಿತ್ತು. ಅದು ಮುಖದಲ್ಲಿ ಗಾಯ ಇದ್ದಿತ್ತು. ನಾವು 12 ಗಂಟೆ ರಾತ್ರಿ ನಾ ಅಲ್ಲೇ ಇದ್ದೆ. ಇದು 3 ಗಂಟೆಗೆ ಆಗಿದ್ದು. 3.5 ಗಂಟೆಗೆ ಅವನು ಗಾಡಿ ವಾಪಸ್ ಹೋಗಿದ್ದು ಅಲ್ಲಿಂದ. ಅದು ಸಿ ಸಿ ಕ್ಯಾಮ್ರಾ ನಾವು ನೋಡಿದ್ದು. ಆಮೇಲೆ ಏನಾಯ್ತು? ಈಗ ನಿಮ್ಮ ಹತ್ರ ಅವಳು ಒಪ್ಪಿಕೊಂಡಿಲ್ಲ ಮತ್ತೆ? ನಿನ್ನೆ ಅದಕ್ಕೆ ಕೆಲಸ ಇತ್ತಲ್ಲ, ಇದು 5ನೇ ದಿವಸ ಕೆಲಸ ಆಗತ್ತಲ್ಲ. ಕೆಲಸ ಆಗಿ ನಾವು ತೀರ್ಥ ಹಾಕಿ ಒಳಗೆ ಬರುವಾಗ ಅವಳು ತನ್ನಷ್ಟಿಗೆ ಬಾಯ್ಬಿಟ್ಟು ನನ್ನೊಂದು ಸೇಫ್ ಮಾಡು, ಈ ಥರ ಅವ ಬಂದಿದ್ದಾನೆ ನಾವು ಮಾಡಿದ್ದು ಅಂತೇಳಿ. ಹೌದು, ನನ್ನೊಂದು ಸೇಫ್ ಮಾಡು ಅಂತ ಹೇಳಿದ್ದು. ಹೇಗೆ ನಿಮ್ಮ ಬಾಬ ಯಾವ ಥರ ತುಂಬ ಒಳ್ಳೆ ಜನ ಹೇಳ್ತಾರೆ? ಭಾರಿ ಒಳ್ಳೆ ಜನ ಸರ್. ಯಾರ ಹತ್ರ ಬೇಕೋ ಕೇಳಿ, ಇಡೀ ಊರ ಹತ್ರ ಒಂದು ಬೇಡ ಬಿಟ್ಟು ಅಲ್ಲ. ಚೆನ್ನಾಗಿ ನೋಡಿ, ಮಕ್ಕಳು ಹೆಂಡತಿ ಅಂದರೆ ಜೀವ ಬಿಡ್ತಿದ್ರು. ಎಲ್ಲಿಗೊಂದು ಸಂಕ್ರಾಂತಿ ಆಗಲಿ ಎಲ್ಲ ಅದು ಒಟ್ಟಿಗೆ ಕರ್ಕೊಂಡು ಹೋಗ್ತಿ. ನಿಮ್ಮ ತಂಗಿ ಯಾಕೆ ಇಲ್ಲಿ ಮಾಡಿರ್ಬೋದು? ನೀವು ನೋಡಿರ್ತೀರಿ ಸಂತೆಯಿಂದ, ಯಾಕೆ ಮುಂಚೆ ಮತ್ತೆ ಅವ್ರು ಎಂಥದ್ದು ಅಂತ ನನಗೆ ಗೊತ್ತಾಗೋದಿಲ್ಲ. ಆ ಥರ ಗಂಡ ಯಾರಿಗೂ ಸಿಗೋದಿಲ್ಲ. ಅದು ಎಂಥಾಗ ಇದು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ತುಂಬ ಅಪರೂಪ ಅಂದರೆ ತಂಗಿಯ ಮೇಲೆ ನಿಮಗೆ ಇದಾಗಿ ಭಾಳ ಅಪರೂಪ. ತಂಗಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ನಮ್ದು ಒಂದೇ ಅವ್ರಿಗೆ ದುಡ್ಡು ಈಗ ಎಲ್ಲ ನಂಗೆ ಇದು ಫೋನ್ ಬರ್ತಾ ಉಂಟು, 10 ಲಕ್ಷ ಕೊಡ್ತೀನಿ 20 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಕಾಲ್ ಹೋಗ್ತಾ ಉಂಟು. ಆದರೆ ಆ ಥರ ಒಂದು ನೋಡಿ, ನೀವು ಇಬ್ಬರಿಗೂ ಶಿಕ್ಷೆ ಆಗಬೇಕು. ಅಷ್ಟೇ ಅಷ್ಟೇ. ಮಗ ನನ್ನ ಸೊಸೆ ಎಂಥದಂತ ನಾವನಿಗೆ ನಾವು ಅವರು ಎಲ್ಲ ಚೆನ್ನಾಗಿದ್ದೀರಂತ ನನ್ನ ಅಂದಾಜಿ. ಆದರೆ ಈಗ ಮಾಡಿದಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ನಮ್ಮ ಸರ್ ಅವ್ಳು ಈ ಥರ ಮಾಡಿದ್ದು ಗೊತ್ತಾಗಲಿಲ್ಲ ನನಗೆ. ಆದರೆ ಏನು ಮಾಡೋದು, ಈಗ ಆಯ್ತಲ್ಲ ಅಂತ ನನಗೆ ಈಗ ಸೋಕ ಆಗ್ತಿ. ನಾವು ಇಲ್ಲಿ ಬರುವಾಗ ಅವನು ಹುಷಾರಾಗಿದ್ದ, ಆಸ್ಪತ್ರೆಯಿಂದ ಬರುವಾಗ ಹುಷಾರಾಗಿದ್ದ. ಮತ್ತೆ ಮಾತಾಡಿದ, ನನ್ನ ಹತ್ರ ಮಾತಾಡಿದ, ನನಗೆ ಹುಷಾರಾಗಿದ್ದೇನಮ್ಮ, ನಾನು ಹುಷಾರಾಗಿದ್ದೇನೆ, ನನಗೆ ಇಲ್ಲಿ ಮೈಯೆಲ್ಲ ನೋವುಂಟು, ಮತ್ತೆ ಏನಿಲ್ಲಮ್ಮ, ಕಾರು ಕೈ ಆಡೋದಿಲ್ಲ ಆಡೋದಿಲ್ಲ. ಮತ್ತೆ ನಾನು ಹುಷಾರಾಗಿ ಇದ್ದೇನೆ. ಆದರೆ ಏನು ಮಾಡೋದು, ಹೋಗುವಾಗ ನಾನು ನಡ್ಕೊಂಡು ಹೋಗಿದ್ದೇನೆ, ಬರುವಾಗ ಈ ಥರ ಆಯಿತು. ನನಗೆ ಎಂಥ ಆಗಿದೆ ಅಂತ ನನಗೆ ಗೊತ್ತಿಲ್ಲ. 7 ಆಸ್ಪತ್ರೆಯಲ್ಲಿ ನಾನು ಹೋಗಿ ಬಂದೇನೆ.
ಅದು ನಾನು ಇಲ್ಲ ಇಲ್ಲ ಮಗ, ನೀನು ನನಗೆ ಇನ್ನೂ ಹುಷಾರಾಗ್ತೀನಿ, ನೀನು ನಿನಗೆ ಏನು ಆಗೋದಿಲ್ಲ ಅಂತ ನಾನು ಹೇಳಿದೆ. ನನಗೆ ಇನ್ನು ಹುಷಾರಾಗ್ತಿ, ನಾನು ಏನು ಆಗೋದಿಲ್ಲ ನಿನಗೆ ಅಂತ ಮಿಂತಹ ಅವನಿಗೆ ಅದೇ ಧೈರ್ಯ ಹೇಳ್ತೀನಿ ನಾನು. ಆಯ್ತಮ್ಮ ಆಯ್ತು ಅಂತ ಮತ್ತೆ ನಾನು ಗಂಡಿಗಂತು ತಂದು ಕೊಟ್ಟಿದ್ದೇನೆ. ಮತ್ತೆ ಊಟ ಮಾಡಿದ ಊಟ ಅವಳು ಹಿಂಸಿತು, ನಾನಲ್ಲ ಅವಳು ಹಿಂಸದಾಳೆ. ಹಿಂಸು ಊಟ ಆಯಿತು, ಬಕ್ಕ ಸ್ವಲ್ಪ ಬಾಯರಿಗೆ ಕಷಾಯ ಕುಡ್ದ, ಮತ್ತು ಒಂದು ಇದು ಮಾತ್ರೆ ಕುಡಿದು ಮಾತ್ರೆ ತಗೊಂಡಿದ. ಎಲ್ಲ ಆಯಿತು, ಎಲ್ಲ ಆಗಿ ಕೂಡಲೇ ನಾನು ಆವಾಗ 10:00 ಬಂದಿದ್ದರು ಅವರು. ಮತ್ತೆ 12 ಆಗಿದೆ, ನಾನು ಇಷ್ಟು ಮಾತಾಡಿದು ಇಷ್ಟ ಅವನು ಮುದ್ದು ಮಾಡಿದ್ದು ಇಷ್ಟ ಆಗೋವಾಗ 12 ಆಗಿದೆ. ಅದಕ್ಕೆ ಇನ್ನು ನಾನು ಮನೆಗೆ ಹೋಗುದಣ್ಣ ಅಂತ ಹೇಳ್ತೀನಿ. ಆಯ್ತಮ್ಮ ನೀನು ಹೋಗಿ, ನನ್ನ ಪಪ್ಪ ತಂದೆಯವರ ಊರಿಗೆ ಒಬ್ಬನೇ ಇದ್ದಾರಲ್ಲ ಅಲ್ಲಿ, ಹೋಗಿ ನೀವು ಬೆಳಿಗ್ಗೆ ಬನ್ನಿ ಅಂತ. ಬೆಳಿಗ್ಗೆ ಬರ್ತೀನಿ ನಾನು ಅಂತ ಹೇಳಿದೆ. ಅದಾಗಿ ನಾವು ಮನೆಗೆ ಹೋಗಿದ್ದೀನಿ. ಹೋಗಿ ಇವರಲ್ಲಿ ಬಿದ್ದು ಇವರಿಗೆ ಇದಾಗಿದ್ದು ಅದು ಅವನು ಮಾತನಾಡಿ ಅವರು ಸಮಾಧಾನ ಮಾಡಿದ್ದು. ಆಕ್ಷ ನಾನು ಸ್ವಲ್ಪ ಮಲಗಿದೆ ಅಂತ ಮಲಗಿದೆ. ಆವಾಗ ಫೋನ್ ಬಂತು, 3 ಆಗ್ಬೋದು ಫೋನ್ ಬಂದಾಗ 3 ಆಯ್ತು. ಎಂತ ತೆಗೆದು ಕೇಳ ಇವಳು ಹೇಳುದಿಲ್ಲ, ಫೋನ್ ಮಾಡಿದ ಮಾತ್ರ ನಿಮಗೆ ಹೇಳುದಿಲ್ಲ, ಎಂತ ಮಾತಾಡುದಿಲ್ಲ. ಅಯ್ಯೋ ದೇವರೇ ಇವನಿಗೆ ಇವಳಿಗೆ ಏನಾದಪ್ಪ ಅಂತ ಹೇಳಿ ನಾನು ಇವ್ರ ಹತ್ರ ನಾನು ಅಲ್ಲಿ ಹೋಗ್ತೇನೆ ಏನೋ ಆಯಿತು ಅಂತ ಹೇಳಿ ನಾನು ಇಲ್ಲಿಗೆ ಗೂಡಿ ಬಂದಿದ್ದೇನೆ. ಒಬ್ಬ ಕೇಳ್ತು ಅವನು, ಅವಳಿ ಖಾಲಿ ಒಬ್ಬ ಹಾಕಿದ್ರು, ಏರ್ಲಿದ್ದೀರೋ ಮೇರೆ ನಾನು ಈ ಥರ ಒಬ್ಬ ಹಾಕಿದ್ದಾಳೆ ಅಂತ ಓಡಿ ಬಂದಿದ್ದು. ಓಡಿ ಬರುವಾಗ ಏನು ಇಲ್ಲ ಅವನು, ಎದೆಯಲ್ಲಿ ಮಾತ್ರ ಬಿಸಿ ಉಂಟು ಅಷ್ಟೇನ, ಮತ್ತೆ ಏನು ಜೂನ್ ಇಲ್ಲ. ಮತ್ತು ಬೊಬ್ಬೆ ಹಾಕಿದೆ ಮೊನ್ನೆ, ಮತ್ತೆ ಬೊಬ್ಬೆ ಹಾಕಿ ಇಡೀ ಬೊಬ್ಬು ಊರ ಎಲ್ಲ ಮನುಷ್ಯರು ಎಲ್ಲವರು ಒಟ್ಟಾಗಿದ್ದಾರೆ ಇಲ್ಲಿ. ಉಸಿರು ಕಟ್ಟಿದ್ದಾರೆ ಅವರು. ಒಂದು ಇದು ತಡ್ಡಾಳಿದೆ ಇಲ್ಲಿ ಮೋನಿ ಮುಕ್ಕಿಟ್ಟು ಗೊತ್ತು ಬರ್ತದೆ ಅಂತ ಅವನು ಬಂದಿದ್ದಿರಂತೆ. ಅವನ ಲವರ್ ಉಂಟಲ್ಲ ಇದ್ದಾನಲ್ಲ, ಅವನಿಗೆ ಇವಳು ಫೋನ್ ಮಾಡಿ ಬರಕ್ಕೆ ಹೇಳಿದ್ದು, ಇಲ್ಲಿ ಮನೆಯಲ್ಲಿ ಯಾರಿಲ್ಲ ಅಂತ ಹೇಳಿ ಅವಳು ಫೋನ್ ಮಾಡಿ ಬರಕ್ಕೆ ಹೇಳಿದ್ದು. ಮತ್ತು ಇವನು ಮಾಡಿದಂತೆ. ಅವು ಹೇಗೆ ಗೊತ್ತಾಗ ಗೊತ್ತುಂಟ, ನಿನ್ನೆ ಮತ್ತು ಅವನ ಅಣ್ಣನ ಕೈಯಲ್ಲಿ ಅವಳು ಹೇಳಿದ್ದು. ನಮಗೆ ಇದೆಲ್ಲ ಗೊತ್ತೇ ಇಲ್ಲ, ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಗಾಯ ಆಯಿತು, ಅದಕ್ಕೆ ಸುಳ್ಳು ಹೇಳಿದ್ದೀನಿ ನಾನು. ನನ್ನ ಸೊಸೆಯನ್ನು ಕರ್ಕೊಂಡು ಹೋಗ್ತಾರಲ್ಲ ಅದು ಬರುವಾಗಿತ್ತು ಅಂತೆ, ಅದು ಕಳೆದ ಯಾರು ಹಾಕಿದ್ದು ಅಂತ ಕೇಳಿದರು. ಅದು ನಾನು ಆಯ್ತು, ಅವನ ತಲೆದ ಅಡಿಕೆ ತಂದೆ ಮತ್ತು ಅಲ್ಲಿ ಹಾಕಿದ್ದು, ನಾನೇ ಹಾಕಿದ್ದೆ ಅಂತ ಅಲ್ಲಿ. ಮತ್ತು ಅವಳು ತರಕೊಂಡು ಪೊಲೀಸ್ ಬಂದಿರಲ್ಲ, ಅವಳಿಗೆ ನಾನು ಬಚಾವ್ ಮಾಡಿದ್ದು ಹೌದು. ಆದರೆ ಮತ್ತೆ ಕೇಳುವಾಗ ಅವಳೇ ಕೊಂದಿದ್ದಂತ, ಅವಳ ಬಾಯಲ್ಲೇ ಬಂತು. ಈಗ ಎಂತ ಶಿಕ್ಷೆ ಆಗಬೇಕು ಅವಳಿಗೆ? ಅವಳಿಗೆ ಶಿಕ್ಷೆ ನಮ್ಮ ಇಲ್ಲಿ ಮನೆಗೆ ಬರ್ಕೂಡ್ದು. ಇನ್ನು ಬೇಡನೇ ಬೇಡ, ನಾನು ಮಕ್ಕಳು ನಾನೇ ನೋಡ್ತೇನೆ. ಮನೆ ಮಕ್ಕಳು ಇಬ್ಬರು ಇದ್ದಾರೆ, ಅವಳು ನಾನೇ ನೋಡ್ತೇನೆ. ಅವ್ರಿಗೆ ಮನೆಗೆ ಬರುದೇ ಬೇಡ, ಅಷ್ಟೇ ಶಿಕ್ಷೆ ಆಗಬೇಕು ಅವಳಿಗೆ. ಇನ್ನು ಯಾರು ಹೆಣ್ಣು ಮಕ್ಕಳು ಆ ಥರ ಮಾಡಬಾರ್ದು ಸ್ವಾಮಿ, ಮಾಡಬಾರ್ದು. ಹೌದಾವಣಿ ಈ ಥರ ಮಾಡಬಾರ್ದು. ಒಂದು ನನಗೆ ಇಬ್ಬರು ಮಕ್ಕಳು ಇದ್ದಿದ್ದು, ಹೋರಿ ರಿಕ್ಷಾದವನು ನೀನು ಇಬ್ಬರು ಇದ್ದಿದ್ದು, ನೀನು ದೊಡ್ಡವನು. ಅವನು ಎಂತ ಇಷ್ಟು ಎಡ್ಡ, ಅವನು ಕುಡಿದಿಲ್ಲ, ಫಾನ್ಗೆ ನಿಂದಿಲ್ಲ, ಎಂತಿದ್ರು ಒಂದು ಹೊಡಿದಿಲ್ಲ. ಹೆಂಡತಿ ಬಂದ್ರೆ ಅಷ್ಟು ಒಂದು ಎಷ್ಟು ಗೊತ್ತು, ಎಷ್ಟು ಗೊತ್ತು ಕೂಡ ಅವಳು ಒಟ್ಟಿಗೆ ಜತೆಡ್ಡಿ ಇಡುದು, ಜತೆಡ್ಡ ಹೋಗುದು, 4 ಇಬ್ಬರು ಮಕ್ಕಳನ್ನ ಅವನು ಒಟ್ಟಿಗೆ ಕರ್ಕೊಂಡು ಹೋಗುದು. ನಾನು ಎಲ್ಲಿ ಹೋಗಿದ್ದೀರಮ್ಮ ನೀವು, ನಾನೇ ಫೋನ್ ಮಾಡಿ ಕೇಳುದು, ಅವ್ರು ಹೇಳಿದೆ ಇಲ್ಲ. ಹಾಗೆ ಹೋಗಿ ಬರ್ತದೆ ಈ ಮುಟ್ಟಲ್ಲ, ನನಗೆ ತಡಕೊಂಡ್ರೆ ಆಗುದಿಲ್ಲ ಸರ್. ಈ ಆ ಥರ ಇನ್ನೂ ಅಲ್ಲ, ಯಾರು ಹೆಣ್ಣು ಮಕ್ಕಳಿಗೆ ಬರ್ತಾರು. ಬೆಳಿಗ್ಗೆ ಬಂದಿದ್ದೆವು ಅವರ ವಿಚಾರ ಕೇಳಿ. ಬೆಳಿಗ್ಗೆ ಬಂದು ನೋಡುವಾಗಲೇ ನಮಗೊಂದು ಸಂಶಯ ಇತ್ತು, ಅವರ ಒಂದು ಕತ್ತಿಗೆ ಒಂದು ಮಾತಾಡುವ ಒಂದು ಶೈಲಿಯಲ್ಲಿರ್ಬೋದು, ಅಲ್ಲಿಂದ ಎಲ್ಲ ಚಿತ್ರನ ನೋಡುವಾಗ ಕೂಡ ಎದ್ದು ಕಾಣಿಸ್ತಾ ಇತ್ತು ಮರ್ಡರ್ ಅಂತಲೇ. ಅದಕ್ಕೆ ನಾವು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ. ನಾನು ಅವ್ರದ್ದು ಸತ್ತವ್ರದ್ದು ತಮ್ಮ, ಅವ್ರದ್ದಂದರೆ ದೊಡ್ಡಮ್ಮನು, ಅವ್ರ ದೊಡ್ಡಮ್ಮ ತಂಗಿದ ಮಗ ನಾನು. ಹಾಗಾಗಿ ಅದನ್ನು ಸ್ವಲ್ಪ ನಮ್ಮ
ಇವರೊಟ್ಟಿಗೆ ಸಂದೀಪನೊಟ್ಟಿಗೆ ನಾವು ಕೂಡ ಒಟ್ಟಿಗೆ ಆಗಿ ಅದನ್ನು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಏನಾದರೂ ಇದನ್ನು ಬಿಡಲೇಬಾರ್ದು ಅಂತ ನಾವು ಹಠ ಹಿಡಿದು ಮುಂದೆ ಹೋದೆವು. ಹೋಗುವಾಗ ಒಂದಕ್ಕೊಂದು ಕ್ಲೂ ಸಿಗ್ತಾ ಹೋಯಿತು, ನಮಗೆ ಸಿಗ್ತಾ ಹೋಯಿತು. ಆವಾಗ ನಮಗೆ ಸ್ವಲ್ಪ ಮತ್ತೆ ಕೂಡ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಬಂತು. ಹಾಗಾಗಿ ಏನಾದರೂ ಮಾಡಿ ಅಣ್ಣಗೊಂದು ಸ್ವಲ್ಪ ಡೌಟ್ ಇತ್ತು, ಅವಳ ಮಾಡುವ ಆ್ಯಕ್ಟಿಂಗ್ ಅಲ್ಲಿ ಗೊತ್ತಾಗ್ತಿತ್ತು ಮುಂಚೆಯೇ. ನಾನು ತುಂಬ ಸಲ ಹೇಳಿದ್ದೆ ಅಣ್ಣ, ಹೌದು ಅಣ್ಣ ಅಂತ ಕೂಡ ಹೇಳಿದ್ದೆ ನಾನು, ಹೀಗೆ ಹೀಗೆ ಸ್ವಲ್ಪ ಜಾಗ್ರತೆ ಮಾಡಿ ಅಣ್ಣಂತ. ಹಾಗೆ ಮುಂಚೆ ಆಗಿತ್ತು ವಿಚಾರದಲ್ಲಿ, ಇದೇ ವಿಚಾರದಲ್ಲಿ ಸ್ವಲ್ಪ ಇವರ ವಿಚಾರದಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಹೌದು ಹೌದು ಹೌದು, ಸ್ಟೇಷನ್ನಲ್ಲಿ ಆಗಿತ್ತು. ಹೌದು, ಅವರು ಅಣ್ಣ ಬಿಟ್ಟು ಕೊಡಲಿಲ್ಲ ಹೆಂಡತಿ ಬೇಕಂತಾನೆ, ಜಾಸ್ತಿ ನಮಗೆ ಅದನ್ನು ಬಿಟ್ಟು ಕೊಡಲಿಲ್ಲ. ಹೆಂಡತಿ ಮೇಲೆ ಜಾಸ್ತಿ ಆಸೆ ಇಡಲಿಕ್ಕೆ ಹೋಗಿ ಸ್ವಲ್ಪ ನಮಗೇನು ಮಾಡುವ ಹಾಗೆ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಆಯಿತು. ಜೀವವೇ ಹೋಯಿತು. ಅದ್ರ ಖಂಡಿತ ಯಾರು ಮಾಡಿದ್ದಾರ ಅವ್ರನ್ನು ಖಂಡಿತವಾಗಿ ಬಿಡೋದಿಲ್ಲ. ಎಷ್ಟು ಪ್ರಭಾವಿ ವ್ಯಕ್ತಿ ಆದರೂ ಅವರು ಎದುರನ್ನ ಅವರು ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಲಿ, ಅದು 100% ಅದಕ್ಕೆ ನ್ಯಾಯ ಅಣ್ಣನಿಗೆ ನ್ಯಾಯ ದೊರಕಿಸೇ 100% ಕೊಡ್ತೇನೆ ಅದು. ಯಾಕಂತ ಮಕ್ಕಳ ಮುಖ ನೋಡುವಾಗ ನಮಗೇನು ಬೇಜಾರಾಗ್ತದೆ, ಹಾಗಾಗಿ ಅದರ ಓವರಲ್ ಆಗಿ ಏನು ಆಗಬೇಕಾ ಅದನ್ನು 100% ನಾವು ಇನ್ವಾಲ್ವ್ಮೆಂಟ್ ಆಗಿ 100% ಬಿಡುವುದಿಲ್ಲ. ಚಿನ್ನದ ಸೊಸೆ ಅಂತ ನಾವು ಇಬ್ಬರು ಗಂಡು ಮಕ್ಕಳು ಇಬ್ಬರು ಸೊಸೆ ಅಂದರು ಒಳ್ಳೆಯವ್ರಿ, ಮತ್ತು ನಾನು ಈ ಥರ ಆಗಿದೆ ಅಂತ ನಮ್ಮ ನಿನ್ನೆ ಗೊತ್ತಾಯಿತು. ಮತ್ತು ಇಷ್ಟದಂಗೆ ಯಾವುದು ವಿಷಯನೇ ಗೊತ್ತಿಲ್ಲ ನಮಗೆ. ಅಂದರೆ ಗಂಡಲು ನಾ ಗಂಡ ಹೆಂಡತಿ ಆಗಿ ಈಗ ಮೊನ್ನೆ ಮದುವೆ ಆಗಿ ಒಟ್ಟಿಗೆ ಇರ್ತಾರಲ್ಲ, ಅಷ್ಟು ಖುಷಿಯಾಗಿ ಇಲ್ಲಿ ಬಂದು ಎಲ್ಲಿ ಬರೋದು ಅವಪ್ಪರ ಪಕ್ಕ ಸರ್ ಅವ್ನು ಕ್ಯಾಂಟೀನಲ್ಲಿ ಸಾಯಂಕಾಲ ಬರ್ತಾನೆ, ಭಾನುವಾರ ದಿವಸ ಒಂದು ಇದ್ರು ಅವರು ಎಲ್ಲ ಹೋಗ್ತಾರೆ 4 ಜನ ಬೈಕಲ್ಲಿ. ಅಷ್ಟೇ ನಾವು ಇಲ್ಲಿ ಬಂದರೆ ಅವ್ರು ತಬ್ಬಿ ಗಂಡ ಹೆಂಡತಿ ತಬ್ಬಿ ಕೂತ್ಕೊಳ್ಳೋದು, ಅಂದರೆ ಯಾರೂ ನಂಬಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವರು ಇದ್ದರು. ಯಾಕೆ ಅಂತ ಆದರೂ ನಮ್ಗೆ ಗೊತ್ತಿಲ್ಲ, ಈಗ ನಿನ್ನೆ ಗೊತ್ತಾಗಿದ್ದು. ಅದೇ ಅವಳು ಅಣ್ಣನ ಹತ್ರ ಹೇಳಿದ್ದಂತೆ, ಅಣ್ಣನವರೆಲ್ಲ ಬಂದು ಬಾಗಿಲೆಲ್ಲ ಹಾಕಿ ನಮ್ಮನ್ನೆಲ್ಲ ನಾವು ಅಲ್ಲಿದ್ದು ಕೂತ್ಕೊಂಡು ನೀವೆಲ್ಲ ಹೊರಗೋಗಿಂತ ನಮ್ಮನ್ನು ಹೊರ ಕಳಿಸ್ಲ. ಆಮೇಲೆ ನಾವು ಅಲ್ಲೇ ಹೆರಗೆ ಇಲ್ಲೆಲ್ಲ ಬಂದು ಕೂತ್ಕೊಂಡು ಅವ್ರು ಮಾತಾಡಿದ್ರು, ಮಾತಾಡಿಕೊಂಡು ಎಲ್ಲ ಹೇಳಿದ್ದಂತೆ, ನಿನ್ನ ನನ್ನ ರಕ್ಷಣೆ ಮಾಡು ಅಂತ ಕಾಲಿಟ್ಕೊಂಡ್ಲಂತೆ. ಯಾಕೆ ಏನು ನಾನೊಂದು ತಪ್ಪು ಮಾಡಿದ್ದೀನಿ, ನನ್ನ ರಕ್ಷಣೆ ಮಾಡು, ಆಯಿತು ನಿನ್ನ ರಕ್ಷಣೆ ಮಾಡ್ತೀನಿ, ನೀನು ಸತ್ಯ ಹೇಳಬೇಕು ಮಾತ್ರ ಅಂತ ಎಲ್ಲ ಹೇಳಿದ್ದಂತೆ. ಮೊದಲು ನಾನು ಇದು ನರನಾಡಿ ಸಾಯಲಿಕ್ಕೆ ಅದೆಂತ ಒಂದು ಕೊಟ್ಟಿದ್ದೀನಿ, ಅದು ಕೊಟ್ಟಿದ್ದೀನಿ. ಆಮೇಲೆ ಹೀಗೀಗಾಯಿತು, ನೀವು ಇವ್ರನ್ನೆಲ್ಲ ಮನೆಗೆ ಹೋಗ್ಲಿಕ್ಕೆ ಹೇಳಿ, ಮನೆಗೆ ಹೋಗ್ಲಿಕ್ಕೆ ಹೇಳಿ ನಾನು ಅವನು ಬರಲಿಕ್ಕೆ ಹೇಳಿದೆ. ನನ್ನ ಹೆಸರಂತ ಗೊತ್ತಿಲ್ಲ, ಬರಲಿಕ್ಕೆ ಹೇಳಿದೆ. ಅವನು ಬಂದ, ಬಂದರು ಕೂಡಲೇ ನಾನು ಈ ತಲೆದಿಂಬಿನಲ್ಲಿ ನಾನು ಅವ ತಲೆದಿಂಬಿನಲ್ಲಿ ಹಿಡ್ಕೊಂಡು ಇದು ಮುಗಿ ಹಿಡಿದು ಸತ್ತ. ಅದೇ ನಾನು ಮಾಡಿದ ತಪ್ಪು. ಹಿಂದೆ ಬೊಂಬೈಯಲ್ಲಿದ್ದರ ಅಂತ ಯಾರು ಅವರು ಗಂಡ ಹೆಂಡತಿ ಮಕ್ಕಳೆಲ್ಲ? ಹೌದೌದು. ಎಷ್ಟು ವರ್ಷ ಹೇಗೆ? ಈಗ ಕೊರೋನಾ ಶುರುವಾಯ್ತಲ್ಲ ಆ ಟೈಮಿಗೆ ಬಂದಿದ್ದು ಊರಿಗೆ, ಅವಾಗ ಅಲ್ಲೇ ಇದ್ರು. ಮತ್ತೆ ಆ ಬಂದಿದ್ದು ಮನೆ ಕಟ್ಟಿದ್ದು. ನೀವು ಒಟ್ಟಿಗೆ ಇರ್ತೀರ? ಇಲ್ಲ. ಯಾವಾಗ ನೀವು ಒಟ್ಟಿಗೆ ಇದ್ರ? ಇಲ್ಲ, ಈ ಮನೆಯಲ್ಲಿ ಅವರಿದ್ದರು. ಹೌದೌದು, ನಮ್ದು ಅದೇ ಪಕ್ಕದ ಮನೆ. ಇವರಿಬ್ಬರಿಗೆ ಜೀವಾದಿ ಶಿಕ್ಷೆ ಆಗಬೇಕು. ಇಂಥ ಇನ್ನು ಕಾರ್ಕಳದಲ್ಲಿ ನೋಡಿ ಇಷ್ಟ ಯಾವ ಕೇಸು ಬರಲಿಲ್ಲ ಇಂಥದ್ದು. ಗಂಡನ ಕೊಂದ ಪಾಪಿ ಈ ಭೂಮಿಲಿ ಇರಬಾರ್ದು, ಜೀವಾದಿ ಶಿಕ್ಷೆ ಆಗಬೇಕು ಅವಳಿ ಮಕ್ಕಳಿಗೆ. ಮತ್ತು ಇವ್ ನಾವು ನೋಡ್ತೀವಿ, ಇಬ್ಬರು ಮಕ್ಕಳಿದ್ರು, ಒಂದು ಹೆಣ್ಣು ಒಂದು ಗಂಡು, ಪರವಾಗಿಲ್ಲ ನಾವು ನೋಡ್ತೀವಿ. ನಾವು ಮತ್ತು ಅವ್ರ ಅವನ ಅಣ್ಣ ಎಲ್ಲ ನೋಡ್ತೀವಿ. ಮಕ್ಕಳಿಗೆ ನಾವು ತೊಂದರೆ ಆಗಲ್ಲ, ಮನೆ ಉಂಟು, ಜಾಗ ಉಂಟು, ಅದೆಲ್ಲ ಅವರಿಗೆ, ನಮ್ಗೆ ಯಾರು ಇಲ್ಲ. ಅವ್ರಿಗೆ ಜೀವಾದಿ ಶಿಕ್ಷೆ ಆಗಬೇಕು. ನನ್ನ ಕಾಣ ಬರ ಇಂಥ ಪಾಪಿಗಳಿಗೆ ಹುಟ್ಟಬಾರ್ದು. ಯಾಕ್ರಿ ಹೋಗ್ಬೋದಿತ್ತಲ್ಲ ಅವನಿಗೆ, ಇವನು ಕುಂದಿದ್ದಾಕೆ ರಾತ್ರಿ ಅವತ್ತೆ ರಾತ್ರಿ ಬರಲಿಕ್ಕೆ ಹೇಳಿದ್ವಲ್ಲ, ಹೋಗ್ಬೋದಿತ್ತು ಅವಳೊಟ್ಟಿಗೆ. ಇವನು ಇಲ್ಲಿ ಇರ್ತಿದ್ದ, ಬೆಳಗ್ಗೆ ನಾವು ಬರ್ತಿದ್ವಲ್ಲ, ಇವನು ಕುಂದಿದ್ದಾಕೆ. ನಾನು ಕೇಳಿದಷ್ಟು ಕುಂದ ಇವನನ್ನು ಕೊಂದು ಇವಳು ಹೋಗ್ಬೋದು ಯಾಕೆ, ಮತ್ತೆ ಹೋಗ್ಬೋದಲ್ಲ. ಅವನಿಗೆ ಗೊತ್ತಾಗಿರಲಿಲ್ಲ, ಡೌಟ್ ಅವರು ಚೆನ್ನಾಗಿ ನೋಡಿ ಇಕ್ಕೊಂಡು ಇದ್ದಳು. ನನಗೆ ಅವಳು ಡೌಟ್ ಬರಲೇ, ನನಗೆ ಗೊತ್ತಾಗಲೇ ಇಲ್ಲ ಇಲ್ಲಿ ಬರುವ ಮಟ್ಟ ಎಂತ ಮಾಡ್ತಾಳೆ ಅಂತ ಅದು ಗೊತ್ತಾಗಲಿಲ್ಲ ನನಗೆ. ಚೆನ್ನಾಗಿ ನನ್ನ ಕಣ್ಣೆದ್ರಿನಲ್ಲಿ ಅವ್ಳು ನಾಟಕ ಮಾಡ್ತಾಳೆ ಅಂತ ಗೊತ್ತಿಲ್ಲ. ನೋಡುವಾಗ ಮುಖ ಎಲ್ಲ ಹುಚ್ಚು ಉರಸುದು, ಮುತ್ತ ಎಲ್ಲ ಕೊಡುದು, ಹಾಗೆ ಮಾಡ್ತಾ ಇತ್ತಲ್ಲ. ನನಗೆ ಕಾಣ್ತಾ ಇತ್ತು ಚಂದ ನೋಡ್ತಾಳಲ್ಲ ಅಂತ ಕಾಣ್ತಾ ಇತ್ತು.
ಹಾಗೆ ನಾನು ನೆನೆಸೊಂದಿತ್ತೆ ಏನು ಮಾಡಲ್ಲ ಅಂತ. ಹೇಗೆ ವಿಷ ಕೊಟ್ಟದ್ದ ಹೇಗೆ ಅಂತ ಹೇಳ್ತಾರೆ ಅವ್ರಿಗೂ, ನನಗೆ ಗೊತ್ತಿಲ್ಲ ಅದೆಂತ ಮದ್ದು ಕೊಡ್ಲಿಕ್ಕೆ ಉಂಟು ಅಂತ. ಅದೆಂತ ಹೇಳಿ ಪರರ ಎಂತ ಸ್ಟೀವ್ನ ಎಲ್ಲ ಹಾಕ್ತಾರೆ ಅಲ್ಲ ಚೂರು ಚೂರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಎಂತ ಅದೆಲ್ಲ ಹಾಕಿ ಕೊಟ್ಟಿದ್ರು ಅಂತ ಅವ್ರು ಹೇಳಿದ್ದಾಳೆ ಅಂತ ಹೇಳಿದ್ರು. ಯಾವ ಆಸ್ಪತ್ರೆಗೆಲ್ಲ ಹೋಗಿದ್ರಿ ನೀವು? ನಾವು ಫಸ್ಟ್ ನಲ್ಲಿ ಮಣಿಪಾಲ ಕ್ಯಾಂಪು ಕಾರ್ಕಳ, ಅಲ್ಲೂ ಒಂದೂವರೆ ಇತ್ತ. ನಾನು ಸ್ವಲ್ಪ ಸ್ವಲ್ಪ ಹೇಳ್ತೇನೆ, ಅಲ್ಲಿ ನೋಡಿ ಅಲ್ಲಿ ಆಗು ಸ್ವಲ್ಪ ಸ್ವಲ್ಪ ಇತ್ತು, ಒಂದೂವರೆ ಇತ್ತ. ಒಂದು ವಾರದ ಮೇಲೆ ಹೇಳಿದ್ರು ನೀವು ಮಣಿಪಾಲಗೆ ಹೋಗಿ, ಇಲ್ಲಿ ನರತು ಪ್ರಾಬ್ಲಮ್ ಉಂಟು, ಇಲ್ಲಿ ಆಗೋದಿಲ್ಲ ಅಂತ ಹೇಳಿದರು. ಮತ್ತು ನಾವು ಮಣಿಪಾಲಗೆ ಹೋದ, ಮಣಿಪಾಲದಲ್ಲಿ ಹೇಳಿದರು ಒಂದು ರಾತ್ರಿ ಅಲ್ಲಿ ಇತ್ತ ಬೆಳಗತ್ರ ಹೇಳಿದರು ಇಲ್ಲಿ ನಿಮ್ಮ ಕಾಯಿಲೆಗೆ ಮದ್ದು ಇಲ್ಲಿ ಇಲ್ಲ, 3 ಲಕ್ಷ ಆಗ್ತದೆ ಒಂದು ದಿವಸಕ್ಕೆ, ಒಂದು ಇಂಜೆಕ್ಷನ್ಗೆ 3 ಲಕ್ಷ ಆಗ್ತದೆ, 5 ಇಂಜೆಕ್ಷನ್ ಬೇಕಾಗ್ತಿತ್ತು, 9 ಲಕ್ಷ ಆಗ್ಬೋದು ಇಂಜೆಕ್ಷನ್ಗೆ, ಮತ್ತು ಖರ್ಚು ಕೂಡ 20,000 ಊಟ ಆಗ್ಬೋದು, ಎಲ್ಲಿಂದ ಮಾಡ್ತಾರೆ ನೀನು ಮಾಡ್ತಾರೆ ಹೇಳಿದ್ರು ಅವರು. ಎಲ್ಲಿ ಎಣ್ಣಕ್ಕೆ ಹೋಗಿ, ಅಲ್ಲಿ ಫ್ರೀ ಉಂಟು ಎಣ್ಣಕ್ಕನಲ್ಲಿ, ಅಲ್ಲಿಗೆ ಹೋಗಿ ನೀವು ಒಂದು ಹೇಳಿದರು 20-25,000 ಅಲ್ಲಿ ಬಿಲ್ಲಾಯಿತು ಅಷ್ಟು ಹೇಳ್ತೇನೆ ನಾನು. ಅಲ್ಲಿ ಆಯಿತು ಬಿಲ್ಲು ಕಟ್ಟಿಯ ಬಿಲ್ಲು ನಾವೆಲ್ಲ ಕಟ್ಟಿ ಅಡಿಗೆ ಅಲ್ಲಿಗೆ ಎಣ್ಣಕ್ಕೆ ಹೋದ. ಎಣ್ಣಕ್ಕಿನಲ್ಲಿ ಹೇಳಿದರು ಇಲ್ಲಿ ಅಷ್ಟು ಕ್ವಾಲಿಟಿ ಒಂದು ಮದ್ದು ಇಲ್ಲ, ಇಲ್ಲಿ ಅಷ್ಟು ರೇಟನ್ನ ಮದ್ದು ಇಲ್ಲಿ ಇಲ್ಲ, ನೀವು ಬೆಂಗಳೂರಿಗೆ ಹೋಗಿ ನಿಮ್ಮನ್ಸಿಗೆ ಅಲ್ಲಿ ಇದ್ದು ಉಂಟು, ಅಲ್ಲಿಗೆ ಹೋಗಿ ನೀವು ಸಟ್ಟಾಗಿ ಹೋಗಿ ಅವರು ಹೇಳಿದರು. ಅಲ್ಲಿ 6 ಗಂಟೆಗೆ 7 ಗಂಟೆಗೆ ನಾವು ಭಾನುವಾರ ಅಲ್ಲಿಗೆ ಹೊರಟ ಬೆಂಗಳೂರಿಗೆ. ನನ್ನ ಮಗಳು ಇದ್ದಲ್ಲ ಅಲ್ಲಿ ಅವಳಿಗೆ ಫೋನ್ ಮಾಡಿ ನೀವು ಡಾಕ್ಟ್ರನ್ನ ಹತ್ರ ಯಾರಾದರೂ ಇದ್ದರೆ ಒಳ್ಳೆ ಜನ ಅವ್ರ ಹತ್ರ ಮಾತಾಡ್ರಿ ಹೇಳಿ ನಾವು ಅಲ್ಲಿಗೆ ಬರ್ತೇನೆ ಅಂತ ನಾನು ಹೇಳಿದ್ದೆ ನನ್ನ ಮಗಳ ಹತ್ರ. ಅವಳು ಮಾತಾಡಿದ್ದಳು ನಿಮ್ಮನ್ಸನ ಹತ್ರ ಮಲ್ಲ ದೊಡ್ಡ ಆಸ್ಪತ್ರೆ. ಅವಳು ಹೇಳಿ ಅಣ್ಣ 2 ಗಂಟೆಗೆ ರಾತ್ರಿಗೆ ನಾನು ಅಲ್ಲಿಗೆ ರೀಚ್ ಆದ. ಅಲ್ಲಿ ಇತ್ತು 2 ದಿವಸ. ಮತ್ತೆ ಹೇಳಿದರು ಇಲ್ಲಿ ಆಗೋದಿಲ್ಲ, ನೀವು ಇಟೋರೆಗೆ ಹೋಗಿ, ವಿಕ್ಟೋರಿಯಾ ಹಾಂ ಇಟೋರೆಗೆ ಹೋಗಿ ಅಲ್ಲಿ ಉಂಟು ಮದ್ದು ಹೇಳಿದರು. ಮತ್ತೆ ಅಲ್ಲಿಗೆ ಸಟ್ಟಾದ, ಅಲ್ಲಿ ಮದ್ದು ಮಾಡಿದ್ದೆ ಕೊಟ್ಟಿದ್ದರು ಮದ್ದು. ಅಲ್ಲಿ 2 ವಾರ ಇತ್ತ. ಅಲ್ಲಿ ಯಾವ 2 ದಿವಸಕ್ಕೆ ಅವರಿಗೆ ರಕ್ತ ಕೊಟ್ಟಾಯಿತು, ಇಂಗೇಷನ್ ರಕ್ತ ಎಲ್ಲ 10 ದಿವಸ ರಕ್ತ ಕೊಟ್ಟ. ಚೆನ್ನಾಗಿ ಆಯ್ತ ಆಗುತ್ತೆ ಮನೆಗೆ ಹೋಗಿ ನೀವು ಮತ್ತೆ ಇದು ನಾಟ್ಯ ಮದ್ದು ಮಾಡಿ ಹೇಳಿದ್ರು ಅವರು. ಅಷ್ಟೇ ನನಗೆ ಗೊತ್ತಿತ್ತು. ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ರು? ಇಲ್ಲ ನನಗೆ ಗೊತ್ತಾಗಲಿಲ್ಲ, ಡೌಟ್ ಬರ್ಲಕ್ಕೆ ಮಾಡೋದಿಲ್ಲ ಅವಳು. ಅವಳು ಮಾಡ್ತಾಳೆ, ಹೊರಗೆ ಹೋಗಿದ್ದೇನೆ ಅವಳು ಬರುವುದೇ ಇಲ್ಲ, ಇಷ್ಟೇ ಫೋನಲ್ಲಿ ಮಾತಾಡ್ಕೊಂಡೇ ಇತ್ತ. ನಾನು 3-4 ಸಾರಿ ನಾನು ಫೋನ್ ಮಾಡೋದು ಎಲ್ಲಿ ಹೋದ ಬಾ, ಹೆಂಗೆ ನನಗೆ ಹೆದರಿಕೆ ಆಗ್ತದೆ ಎಲ್ಲಿ ಹೋದ, ನನಗೆ ಅಲ್ಲಿ ಹೋಗ್ಲಿಕ್ಕೆ ಉಂಟು, ನನಗೆ ಇಲ್ಲಿ ಹೋಗ್ಲಿಕ್ಕೆ ಉಂಟು, ನಮ್ಮ ರಿಪೋರ್ಟ್ ತರಲಿಕ್ಕೆ ಉಂಟು. ಇವನು ಹೇಳ್ದ ನನ್ನ ಮಗ ಅವ್ರಿಗೆ ಫೋನ್ ಮಾಡಿ ಎಲ್ಲಿ ಹೋದ್ರು, ಹೇಳುದು ಹೊರಗೆ ಹೋಗುವವಳು ಬರುವುದೇ ಇಲ್ಲ. ಘಟನೆಗೆ ಸಂಬಂಧಿಸಿದಂತೆ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದು, ಪ್ರತಿಮಾಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿದ್ದು, ದಿಲೀಪ್ ಹೆಗ್ಡೆಯನ್ನು 3 ದಿನಕ್ಕೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ತಿಳಿಸಿದ್ದಾರೆ.